ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನದ್ರೊಳಗೆ ಏನ್ ನಡೆಯುತ್ತೆ ಅಂತ ನೋಡೋಣ. ಅರಿಪ ಅದ್ರ ಹಾಕಿಡ್ತೀಯ ಅಮ್ಮ ಅವನ ಎದ್ಲರ ಅರಿಪ ಅಮ್ಮ, ನಾನಂತ ಜಲ್ದಿ ಒಳಗಿಲ್ಲಿ ಬತ್ತ ಅಂತ ಹೇಳಂದ. ಓ ನವ ನಿನ್ ಮಕ ಬಿಡು ಅಂತ ಹೇಳಿದ್ರಿ. ಓಮ್ಮ ಶಾಲ್ ತಗೋ ಹೋಗುಮ್ಮ, ಇಡ್ ತಗೋದಿಡ ಶಾಲ್ ನೋಡ್ರಿ. ನಮ್ ಮಗಳಿಗೆ ಶಾಲ್ ಹಾಕಿ ಹಾರ ಹಾಕಿ ಮತ್ತೆ ಪ್ರೈಸ್ ಕೊಟ್ಟು ಕಶಾರಿ. ನಿನ್ನೆ ನಾನ್ ಕಟ್ಕೊಂಬ ಇದ್ದಾನ ಹೆಸರು ಕಾಪಲ್ಲೆ ಹೋಯ್ತ್ರಿ. ಇನ್ನು ಇವೇನು ಇದು ಮೆಣಸಿಗೆ ಕರ್ಕಂದಾರಿ ಎಣ್ಣೆ, ಆಮೇಲೆ ಬದ್ನಿಕಾಯಿ ಪಲ್ಯ ಐತೆ, ಅದನ್ನ ಸ್ವಲ್ಪ ಬಿಸಿ ಮಾಡ್ತೀನಿ. ಆಮ ಸಾರಿತ್ರಿ ಏನ ನಿನ್ ಬರ್ತಡಕ್ಕಿನ್ನ 7 ದಿನ ಐತೆ. ಹ್ಞೂ, ನಮ್ಮ ಅರ್ಶಿಯಾಗ ಒಂದು ಕೇಕ್ ಮಾಡ್ಬೇಕ್ರಿಪ್ಪ. ನಾನು ಅಕ್ಕಿಗೆ ಇಷ್ಟವಾದ ಕೇಕ್ ಮಾಡ್ಬೇಕ್ರಿ. ಇದು ಚೌಳಿಕಾಯಿ ಸೋಸಿಟ್ಟಾರನ್ರಿ ಇಲ್ಲಿ. ಅಮ್ಮ ಇವನ್ನ ಹುರಿದ ಪಲ್ಯ ಮಾಡ್ಬಿಡ್ತೀನಿ. ಚೌಳಿಕಾಯಿ ಪಲ್ಯ ಇಲ್ಲ ಅನ್ನಕ್ಕೆ ಇಟ್ಟೀನಿ ರೀ. ಚೌಳಿಕಾಯಿನ ರೀ, ಏನ್ ಬೀನ್ಸ್ ಅದಾವ ಚೌಳಿಕಾಯ್ದ? ಬೀನ್ಸ್ ತರಲ್ಲ ಬಿಡ್ರಿ ನಮ್ಮ ಮನೆಯೊಳಗೆ, ಯಾಕಂದ್ರೆ ನಮ್ಮ ಬೀನ್ಸ್ ಸೇರಂಗಿಲ್ರಿ. ಚೌಳಿಕಾಯ್ದ ತೊಳೆದು ಹುರಿದು ಬಿಡ್ತೈತೆ ರೀ ಇವನ್. ಇಲ್ಲಿ ನೋಡಿ ಹಿಟ್ಟಿನ ಪಲ್ಯ ಮಾಡಾಕತ್ತೀನಿ ರೀ. ಚೌಳಿಕಾಯಿ ಪಲ್ಯ ಮಾಡಿದೆ ರೀ, ಅನ್ನ ಮಾಡಿದೆ. ಈಗ ಸಾರು ಇತ್ತು ರಾತ್ರಿದು, ಹಂಗಾಗಿ ಸಾರು ಏನು ಬೇಡ ಅಂತಂದ್ರೆ ಮತ್ತೆ ಸ್ವಲ್ಪ ಬಿಸಿ ಅದು ರೊಟ್ಟಿ ಒಳಗೆ ಚಲೋ ಆಗ್ತೈತೆ ಅಂದ್ರೆ. ಇದು ಹಿಟ್ಟಿನ ಪಲ್ಯ ಮಾಡಿದ್ನಿ ಅಂದ್ರೆ ಅದಕ್ಕೆ ಒಂದಿಟ್ಟು ಹಿಟ್ಟಿನ ಪಲ್ಯ ಮಾಡ್ಬಿಡ್ತೀನಿ, ಸ್ವಲ್ಪ ಮಾಡ್ತೀನಿ. ಇವಾಗ ನೋಡ್ರಿ ರೊಟ್ಟಿ ಮಾಡಿದೆ, ಆಮೇಲೆ ಕಡೆ ಹಿಟ್ಟಿನ ಪಲ್ಯ ಚೌಳಿಕಾಯಿ ಪಲ್ಯ ಊಟ ಮಾಡೋಣ ರೀ. ನಾಷ್ಟ ಏನು ಮಾಡಿಲ್ಲ ರೀ, ಅಡುಗೆನ ಮಾಡಿಬಿಟ್ಟೆ ನಾನು. ಇಲ್ಲಿ ನೋಡ್ರಿಪ್ಪ ನಾನು ಎಲ್ಲಿ ಬಂದೆ ಅಂದ್ರೆ ತಾಜ್ನಗರ್ ಬಂದಿನಿ ರೀ. ತಾಜ್ನಗರ್ದ ಬಂದು ನಮ್ಮ ಸೊಫಿಯಾರ್ ಮನೆ ಬಂದಿನಿ ರೀ. ಅಲ್ಲಿ ಅವ್ರು ಇದು ಮಾಡ್ಯಾರಪ್ಪ ನಾವು ಬರೋದ್ರೊಳಗೆ ಅಂದ್ರೆ ನಾನು ರೊಟ್ಟಿ ತಿನ್ಬೈದೆ, ಅನ್ನ ಉಂಡಿದ್ದಿಲ್ಲ ರೀ ನಾನು ಅಲ್ಲಿ. ಇವರಿಗೆ ತಿನ್ನಲ್ಲ ಅಂದ್ರೆ ಸಿಟ್ಟು ಬರೈತೆ ಅಂತ ನಾನು ಅನ್ನ ಉಂಡಿದ್ದೀನಿ ರೀ. ಕರೆನ ಇಲ್ಲಿ ಬಂದು ಫಲವ್ ತಿನ್ನಾಕತ್ತೀನಿ ನೋಡ್ರಿ. ನಾ ಈಗ ಇಲ್ಲಿ ಬಂದು ನಮ್ಮ ಅಪ್ಪರ ಕಡೆ ಬಂದೆ ರೀ. ನಮ್ಮ ಆಶಾ ಅಪ್ಪರ ಕಡೆ ಸಹ ನಾ ಅರ್ಬಿ ಹೋದ ಕತ್ತಳ. ಮತ್ತೆ ಚಾ ಮಾಡಿದ್ರು, ಚಾ ಕುಡಿದ್ವಿ. ಚಾ ಕುಡಿದು ಬಂದು ಏನೋ ಜಗದ ಕಡೆ ಹೋಗೋಣ ಅನ್ನಕತ್ತಾರೀ ನೋಡಣ. ಹೋಗುಂಡಮ್ಮ ಅಮ್ಮಗ ಓನ್ ಮಾಡಾಕತ್ತೀರಿ ನೀವು? ನಜ್ವಾ ಏನ್ ತಿನ್ನಾಕತ್ತಾಳೆ ನಿನ್ ಮಗನ ಹೊಡಿ ಹಿಡಿತಾನ? ಸಿಪ್ಪಿ ತಿನ್ನಾತಾಳ್ರಿಪ್ಪ, ಸಿಪ್ಪಿ ತಿನ್ನಾಕತ್ತಾನ? ಸಿಪ್ಪಿ ತಿನ್ನಾಕತ್ತಾಳ ಐಕಿತ್ತಿಗೆ ನೋಡ್ರಿಪ್ಪ. ನನ್ನ ಹೆಸರು ನರ್ಮಿ ಬಂದಿರಿ. ಜಂಪರ್ ನೋಡ್ರಿ ಹೊಲೆವ್ ಬ್ಲೌಸ್ ಎಷ್ಟು ಕಟ್ ಮಾಡ್ಯಾವ? ಎಷ್ಟು ಅದಾವೆಲ್ಲ ನನ್ನ ಹೆಸರು ನೀವು? 2, 4, 6, 8, 9 ಬ್ಲೌಸ್ ಪೀಸ್ ಅದಾವ ಇಲ್ಲೇ ಅಲ್ಲಿ ಅದಾವನ? ಹ್ಮ್ 15 ಅದಾವ. ಅಯ್ಯ ಸ್ವಲ್ಪ ಅದ ಬಿಡು. ಇಲ್ಲಿ ನೋಡ್ರಿ ಇವಾಗ ಕದ ಮುಸ್ತಾಡ್ ನಮ್ಮ ಹೆಸರನ್ನ, ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ಹೋಗಾಕತ್ತೀವ್ರಿ. ನಜ್ಮಾ ಎಲ್ಲಿ ಹೋಗದ? ಹೋಗನ್ರೀ ನಾನು ರೆಡಿ ಆಗಿನ. ಹೌದನ? ಬರ್ಲಡಿ ಬರ್ಲಿ. ಅದ್ರ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇ, ಕೊತ್ತಂಬರಿ, ಉಪ್ಪು, ಇದನ್ನ ಹೆಚ್ಚದ ಅದು ಬಡ್ಡ ಚುಮ್ಮರಿ ಇಲ್ಲಮ್ಮ. ಚುಮ್ಮರಿ ತಗೊಂಡ ಬಜ್ಜಿ ಎಷ್ಟ ತಗೊಂಡ್ ನಾವು ಅದಾವ ಅಂತ ಚುಮ್ಮರಿ. ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ನಮ್ಮ ಹೆಸರು ಜಗದ ಕಡೆ ಹೋಗಾಕತ್ತೀವ್ರಿ. ಹೋಗಿ ಅಲ್ಲಿ ಅವ್ರು ರೆಡಿ ಆಗ್ಯಾರಿ ಮೊದ್ಲರಿ, ಆಮೇಕಡೆ ನಾನು ಬಂದಿಲ್ರಿ. ಇಲ್ಲಿ ಬಂದಿದ್ಮೇಲೆ ಮತ್ತೆ ಅವ್ರಿಗೆ ಜೀವ ತಡದಿಲ್ರಿ, ನಾವು ಹೆಂಗೆ ಹೊಂಟೀವ್ರಿ ಅಂತಂದ್ರೆ ಮತ್ತೆ ನಾನು ಬರ್ತೀನಿ ನೋಡ್ರಿ ಅಂತಂದೇಳಿ ಹೋಗಾಕತ್ತೀನಿ. ಹೋಗಿ ಅಲ್ಲಿ ಏನೇನೋ ಮಾಡ್ತಾರಂತ್ರಿ, ನೋಡಂದ್ರಿ ಏನು ಮಾಡ್ತಾರ ಏನಿಲ್ಲ ಅಂತ ಹೇಳಂದ್ರಿ. ಇಲ್ಲಿ ನೋಡ್ರಿ ಅವ್ರ ಕಾಕ ಹೇಳ್ರಿ, ಕ್ಯಾಚ ಕಳ್ಳಿ ಬೇಡ ತಗೋಕ ಚಾಚಾ, ಒಳ್ಳೆಣ್ಣೆ ಪ್ಯಾಕೆಟ್ ತಗೊಬಂದು ಅಂತಂದ್ರಿ. ಅವ್ರು ತಗೊಳಕತ್ತಾರ ಇಲ್ಲಿ. ಹ್ಞೂ ಇಲ್ಲಿ ಬಂದಿರಿಪ್ಪ ನಾವು ನಮ್ಮ ಹೆಸರು ಮನೆ ಕಡೆ ನೋಡ್ರಿ. ಕಾಲಮ್ ಏನ ಕುಂದಿರ್ಸೋದು ಅಂತಾರಲ್ರಿ, ಹಂಗೆ ಕುಂದಿರ್ಸಿಬಿಟ್ಟಾರ ನೋಡ್ರಿ. ಆಗಲ್ಗೆ ನಾ ಬೋರಿಂಗ್ ಪೂಜೆಕ ಲಾಸ್ಟ್ ಬಂದಿದ್ರಿ, ಆಮೇಲೆ ಕಡೆ ನಾವು ಊರಿಗೆ ಹೋಗಿ ಬರಮಟ ಅಂತ ಹೇಳಿದ್ರೆ ಆಲೆ ಇಷ್ಟೆಲ್ಲ ಆಗೈತೆ ನೋಡ್ರಿ ಇಲ್ಲಿ. ಹ್ಞೂ ತಗೊಂಬರ್ರಿ, ತಗೊಂಡ್ಬರ್ರಿ ಚುಮ್ಮರಿ, ಕಡ್ಲಿ ಬೆಳೆ ಹಿಟ್ಟರಿ, ಎಲ್ಲ ಡಬರಿ, ಚಮಚೆ, ಗಿಮ್ಚೆ ಎಲ್ಲ ಕೂಡ ತಗೊಂಬಂದಿವ್ರಿ ನಾವು. ನಾನು ನಮ್ಮ ಜೇರನ್ ಮಗಳನ್ನ ಕರ್ಕೊಂಬಂದಿನಿ ರೀ, ಮತ್ತು ಆಮೇಲೆ ಕಡೆ ನಸರನ್ ಮಗಳು ರೀ, ನಮ್ಮ ಸಿಮ್ಮು ಸೋನು ಇಬ್ರು ಕೂಡ ಬಂದಾರ. ಈಗಿನ ತಗೊಳ್ಳಿ ಅಮ್ಮ, ಅಲ್ಲಿ ಒಂದೇನು ಹಾಸ್ಬೇಕಮ್ಮ, ಅಲ್ಲಿ ಐತೆ ಅಲ್ಲಿ ಏನೋ ಬಿದ್ದೈತಲ್ಲ, ಅದು ಬಿಡದೇನು ನೋಡಿ ಹಾಸ್ ಅಂದು ಕುಂದ್ರಸನಿಕ್ ಈಗ ಸೋನಗ ಹಾಸ್ಬಿಡು. ಅದನ್ನ ಬಿಚ್ಚಾಕ ಬರಲ್ಲನ ಅದು ಹಂಗೈತೇನ ಅದು ಯಾಕೆ? ಹೌದನಾ, ಇಡ್ರಿ ಅದ್ರ ಮೇಲೆ ಇಡ್ರಿ, ಹಿಡಿ ಮೈಕಿ ಹಿಡಿ ಅಮ್ಮ, ಮೈಕಿ ಬಿಚ್ಚಿ ಕೊಡೋದು. ಹ್ಞೂ ಬಂದಿಲ್ಲ ನೋಡಮ್ಮ ರೀ, ಇನ್ನು ಬರಲಿಲ್ಲ. ಹೆಸರಿನ ಬಂದ್ರಿ, ಅವ್ರ ಅಮ್ಮ ಕರ್ಕೊಂಬಂದ್ರಿ, ನಮ್ಮ ಅಪ್ಪಗ ಕರ್ಕೊಂಬಂದ್ರಿ. ಹೋಗ ಸಿಮ್ಮಕ್ಕ ಈ ಬೆಳೆಸ್ಕೋ ಆಕಿಗೆ ಅದು ಹಾಕಿ ಬಿಚ್ಚಿ ಕೊಡೋದನ್ನ.
ನೆಸರಿನ ಉದ್ದಕ್ಕೆ ಹೆಚ್ಚನ ಉಳ್ಳಾಗಡ್ಡಿ ಏನ ಇದನ್ನ ಸಣ್ಣ ಸಣ್ಣ ಹೆಚ್ಚನ ನಮ್ ನಾನ ಈಗ ನೀರ್ ಹೊಡಕತ್ತನ್ರಿ, ಹೊಡಿಯೋದಿಕ್ ಸ್ಟಾರ್ಟ್ ಮಾಡಕತ್ತಾನ ನೋಡ್ರಿ. ನಾನಾಗ ಚಲೋದಂಗ ಪಗಾರ ಕೊಡ್ಬೇಕಂತ ನೋಡ್ರಿ. ಏ ಘಟಕ್ ಪಕಡ ಸಿಡ್ಡಾಲ. ಹಾ ನೋಡ್ರಿ, ನಮ್ ನಾನಿ ಅಲ್ಲೇ ಇದ್ ಮಾಡಕ್ತಾನೆ. ನಮ್ ನಾನ ನೋಡ್ರಿ, ನಂಗೆ ಸಿಡ್ಯಾಕತ್ತಾನ ನೋಡ್ರಿ. ಇನ್ನೊಂದು ಸ್ವಲ್ಪ ಮಂದಿ ಬರ್ಬೇಕೇ, ಇನ್ನೂ ಸೇರಾಕ ಅವ್ರು ಬಿಡ್ಬೇಕ್ರಿ. ಅದಕ್ಕೆ ನಮ್ಮ ನಾಣ ಹಿಂಗೆ ಮಾಡಕ್ಕೆ ಎಣ್ಣೆ ಹಿಡ್ಕೊಂಡು ಕಿಚ್ಚಲ್ ಪಚ್ಚಲ್ ಕಿಚ್ಚಲ್ ಪಚ್ಚಲ್ ಮಾಡಕತ್ಲಕ್ಕಿ. ಅದೇನು ಅಷ್ಟು ಸಾಮಾನ್ಯವಾಗಿ ಹರಂಗಿಲ್ಲ ಅಮ್ಮ. ಅಮ್ಮ ಹರಿಯಕತ್ತಾಳಕ್ಕಿ ಎಣ್ಣಿದ. ಹಾ ಇಸ್ಕೊರ್ಬ ಅದನ್ನ. ನಸಿನ ಹುಷಾರ ನೋಡಿ, ಹುಡುಗಿ ಹಿಡಿದು ಹಿಡಿದು ಚಾಕೋನ. ಹ್ಞೂ ನೋಡ್ಕೊಂತಿದ್ದು ಮಾಡ. ಇಲ್ಲಿ ನೋಡ್ರಿ ನಸರಿನ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇ, ಕೊತ್ತಂಬರಿ ಎಲ್ಲ ಹೆಚ್ಚಿಲ್ದ ಇದ್ರೊಳಗೆ. ಮೆಣಸಿನ್ಕಾಯಿ ಖಾರದವ ಏನೋ ಗೊತ್ತಿಲ್ರಿಪ್ಪ, ಖಾರದವನ ಸಾಡಾಕತ್ತೇನು ಬುಟ್ಟಿ ಅಂತೀನಿ ನಾನಿದ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನೆಲ್ಲ ಹಿಂಗೆ ಉಳ್ಳಾಗಡ್ಡಿ ಒಳಗೆ ಇದನ್ನ ಮಾಡಿ ಇದನ್ನ ಈ ಥರ. ಅಂದ್ರೆ ಉಳ್ಳಾಗಡ್ಡಿ ಪಕೋಡ ಮಸ್ತ್ ಕರಿ, ಉಳ್ಳಾಗಡ್ಡಿ ಬಜ್ಜಿ. ನೀವು ಹೇಳೋಷ್ಟು ತಗೊಂಡಿ ನಾನು, ನೀ ಹೇಳೋಷ್ಟು ತಗೊಂಡಿ. ಹ್ಞೂ ಹೇಳ್ಬಿಡ್ಲಿ ನಮ್ಮಕ್ಕ, ನಮ್ಮಕ್ಕ ಹೇಳ್ಬಿಡ್ಲಿ ಹಂಗ. ಕರ್ನಾಟಕ ಜನಕ್ಕೆ ಹೇಳತೈತಿ ಅನ್ನೋದು ಮಾತು. ಏನ ಎಣ್ಣೆನೂ ತುಪ್ಪ, ಎಣ್ಣೆ ತುಪ್ಪ ಇರತೈತಿ. ಹ್ಞೂ ಹಿಟ್ಟು ಹಾಕು, ಅದಕ್ಕೆ ಹಿಟ್ಟು ಹಾಕು. ಎಷ್ಟು ಮಾಡ್ಕೊಂತ ಕುತ್ಕೊಂಡ್ಬಿಡ್ರಿ. ನಮ್ಮ ನಾಲ್ಕಂಟೆ ನಾಲ್ಕೂವರೆ ಆಗ್ತದ ನಾ ಅಂಗಡಿ ಹೋಗಿ ಮತ್ತಲ್ಲಿ ನೋಡ್ರಿ ನೋಡ್ 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 ಸರಿ ಬಿಟ್ಟಿವ ನಾವು. ಈಗ ಅಮ್ಮ ನೋಡಿ ಮೊದ್ಲ ಇರೋದು ಹರಿಗಿರ್ದು ಇಟ್ಗಿಟ್ರ ಮತ್ ನೆಲ್ ಪಾಲಾದಿತ್ತು ಎಲ್ಲ ಹಿಟ್ಟಿಗಿಟ್ಟಿಲ್ಲ. ನಾದಿಟ್ಟಿರ್ ನಾವು ಕಡ್ಡಿ ಪೆಟ್ಟಿಗೆ ನಾ ತಂದಿಲ್ರಿಪ್ಪ, ನಾವ್ ಇಲ್ಲಿ ಒಲಿ ಹಚ್ಬೇಕಂದ್ರೀಗ ಕಡ್ಡಿ ಪೆಟ್ಟಿಗೆ ಇಲ್ಲ ನೋಡುವ. ಇಲ್ಲ ಮೊನ್ನೆ ಬೋರ್ದು ಪೈಪ್ ಹಾಕೋಬೇಕಾರ ಇವ್ರ ಅಲ್ಲಿ ಹೋಗಿ ಆ ಮನ್ಯಾಗ ಕಡ್ಡಿ ಪೆಟ್ಟಿ ಇಸ್ಕೊಂಬಂದ್ರ ಅಂದ್ರಿ, ಕಟ್ಟಿಗೆ ಹೊತ್ಕೊಂಬಂದ್ರಿ ಮತ್ತ. ಹ್ಮ್ ನಡ್ ನಡ್ ತಗೊಂಡ್ ನೋಡ್ರಿ ನಮ್ದು ಅಲ್ಲಿ ಆತ್ರೀಗ. ಈಗ ಒಲಿ ಹಚ್ಬೇಕ್ರಿ, ಈಗ ಅಷ್ಟೇ ಕೆಲಸ ಹಚ್ಚದೊಂದ ಕೆಲಸ ನೋಡ್ರಿ ನಮ್ಮ ನೀರ್ದು. ಹ್ಞೂ ಒಲಿನ ಸ್ಟಾರ್ಟ್ ಆತ್ರಿ, ಈಗ ಎಣ್ಣೆನ ಹಾಕಾಕತ್ರ. ಎಣ್ಣೆನ ಕಾಯದ ಭಾಳ ತಗಂಗಿಲ್ರಿ, ಯಾಕಂದ್ರೆ ಉರಿ ಚಲೋ ಉರಿ ಹಾಕೈತಿ. ಬಜ್ಜಿ ಹಾಕೊಂಬಿಡನ್ರಿ, ಹೋಗಿನ ಹಾಕೈತಿ. ಹುಡುಗರಿಗೆ ಎಲ್ಲಿ ಕಣ್ಣಿಗೆ ಹೋಗಿ ಬರಾಕತ್ತ ಏನ, ನಾ ಈಗ ಪಟ ಪಟ ಬಜ್ಜಿ ಮಾಡ್ಬಿಡ್ತೀನಿ. ಯಾಕಂದ್ರೆ ಎಲ್ಲರು ಬರಾಕತ್ರಲ್ಲಿ ನಮ್ಮ ನಜ್ಮ ಅಪ್ಪ ಜೈರ ಎಲ್ಲರೂ ಬರಾಕತ್ತಾರಿ. ಬಜ್ಜಿ ಹಾಕಂದ್ರಿ ಜಲ್ದಿ. ಹ್ಞೂ ಬಜ್ಜಿ ಅಂತೂ ರೆಡಿ ಹಾಕತ್ತೀರಿ. ಬಂದಾರ ನೋಡ್ರಿ ನಮ್ಮ ನಜ್ಮ ಬಂದಾಡ್ರಿ, ಜೈರ ಬಂದಾರ್ರಿ, ನಮ್ಮ ಅಪ್ಪ ಬಂದಾರ, ಅಪ್ಪ ಬಂದಾರ, ಸಹನಾ ಬಂದಾರ, ಎಲ್ಲರೂ ಕೂಡ ಅಲ್ಲದ್ರಿ. ಅವ್ರು ಒಂದಿಷ್ಟು ಮಂದಿ ಒಂದಿಷ್ಟು ಮಂದಿ ಕುಂತಾರೆ. ಏ ಅವ್ರ ಅವು ಕೊಡ್ರಿ, ಅವ್ರವು ಕೊಡ್ರಿ ಆಪ ಹೊಡ್ರಿ, ನಜ್ಮ ಕೊಡಿರಿ. ನಸರಿನ ನಜ್ಮ ಅಪ್ಪ ಕೊಡ್ರಿ, ನಜ್ಮ ಅಪ್ಪಗ ಫಸ್ಟಿಗೆ ಇವ ನೋಡ್ರಿ ಕಡ್ಲಿ ಗಿಡದ ಪಾರ್ಟಿ ರೀ ಈಗ ಮೊದ್ಲಿಗೆ. ಹ್ಮ್ ತಿನ್ರಿ ತಿನ್ರಿ ಎಲ್ಲವೂ ತಂದಾರ, ಚರ್ಗಿ ಹಿಡ್ಕೊಂಡು ಓಡೋವಂತದ್ದು ತಂದಾರ. ಹಾಕ್ರಿ ಹಿಟ್ಟು ಹಾಕ್ಬೇಕ್ರಿ, ಹಾಕ್ಬೇಕಲ್ರಿ ನೀವ. ಚಾಚಾ ಬಜ್ಜಿ ಒಂದೊಂದು ಮುಖ ತಂದಿ. ಯಾರ ಮಾಮಾರ ಇವ್ರ ಮಾಮಾರ್ನ? ಹೌದಿಲ್ಲ ಅಂದ್ರೆ ಇದ್ದಲ್ಲಿಗೆಲ್ಲ ತಗೊಂಡ್ ಕೊಡ್ತಾನಂತಂದ ಚಾಲು ಮಾಡ್ರಿ ನೋಡಲ್ಲಿ ಕಟ್ಗೆ ತಗೊಂಡ್ಬರ್ತಾನಂತ ನೋಡ.
ಮತ್ ಏನ್ ಮಾಡ್ಬೇಕ ನಾವು ಏನ್ ಮಾಡ್ಬೇಕಂತಂದ್ರ ಇಲ್ಲೇ ಅದಾರ ಅವ್ರವ್ ಅವ್ರ ಅಕ್ಕ ಮತ್ ಹಿಂದಡ್ಸಕ ಬೇಡ ಇಲ್ಲೇ ಅದಾರ ಮತ್ ಅವ್ರವ್ ಅವ್ರ ಅಕ್ಕ ಇರ್ಲಿ ಹೌದನ ಹೆಂಗಾರ ಮಾಡಿ ಹೊಳಸ್ಕೊಳದ್ರಿ ಕರನ್ ಮಕ್ಕ ಅಂತ ಅಯ್ಯೋ ಎಷ್ಟ್ ಬೆಳಗವ್ರಿ ಹೋಗ್ಯಾನ ಅದ ನಮ್ ಮಕ್ಕಳಿಗೆ ನಮ್ ಮಕ್ಕಳ ಹೆಸರಾಕತ್ತಾನ ಅದು ಬಜ್ಜಿ ಗಿಜಿ ಮಾಡಾಕತ್ತೀವಿ ವೆರಿ ಗುಡ್ ವೆರಿ ಗುಡ್ ಅನ್ಬೇಕು ನಿಮ್ಗ ಮುಗಿಸಿದ್ರಂದ್ರ ತಿನ್ನೋದ್ರು ಮಾಹಿರದೇ ನಾವು ಮಾಹಿರದ್ರಿ ಇಲ್ಲಿ ನಮ್ ಬಿಟ್ಟು ಏನ್ ಎಂಜಾಯ್ಮೆಂಟ್ ಆಗ್ತೈತೆ ನಿನಗ ಬಾಳ ಎಂಜಾಯ್ಮೆಂಟ್ ಅವತ್ತಪ್ಪ ನಚ್ಚಾಡ್ರಿ ವಿಡಿಯೋ ಕಾಲಿಂಗ್ ಮಾಡ್ರಿ ಮತ್ತ ಏನೋ ಬಂದ್ಬಿಡಿ ಇವತ್ ನೀನ್ ಅಂತ ಅಲ್ಲ ಅಲ್ಲಲ್ಲ ಅಲ್ಲಲ್ಲ ಅಂತ ನಜ್ಮಾರಿ ಏನೋ ಯೋಚನೆ ಮಾಡೋಣ ನೀ ಖಾರ ತಡಿದ್ರ ಅದಿಲ್ಲ ಚುಮ್ಮರಿ ಒಂದಿಷ್ಟಿಷ್ಟು ಬಜ್ಜಿ ಹಾಕಣ ನೆಕ್ಸ್ಟ್ ಬಿರಿಯಾನಿ ಮಾಡೋ ಬೇಡ್ರಿ ಕವಿತಾಕ ಬಿರಿಯಾನಿ ತಿನ್ನಕ್ಕೆಲ್ಲ ನಮ್ಮ ಎಗ್ ರೈಸ್ ಮಾಡೋಣ ಎಗ್ ರೈಸ್ ತಿಂತಾರ ಅಯ್ಯೋ ನೆಕ್ಸ್ಟ್ ಇದೈತ್ರಿ ಅಂತದ ಪಾರ್ಟಿ ಐತ್ರಿ ಒಂದು ನೆಕ್ಸ್ಟ್ ಈಗ ಅದನ್ನ ಪಾರ್ಟಿ ಮಾಡಿದ್ರೆ ಸುಮ್ಮನೆ ಬರ್ಬೇಕ್ರಿ ಎಂಜಾಯ್ ಮಾಡ್ಬೇಕು ಬಜ್ಜಿ ಹಾಕ್ಲೇ ನಾನು ಸಿಮ್ಮ ಈಗ ಅಷ್ಟು ಸಿಮ್ಮ ಹಾಕೋನಿಲ್ಲ ಈಗ ಅಷ್ಟು ಇನ್ನೊಂದ್ ಸ್ವಲ್ಪ ಸ್ವಲ್ಪ ಅದ ಹೆಂಗಾಗ್ಯಾವ್ರೆ ಬಜ್ಜಿ ಮಸ್ತಾಗ್ಯವಾ ಹೆಸರ್ನ ಚಲೋ ಆಗ್ಯವ ಸೇಮ್ ಬಜ್ಜಿನ ಮತ್ ಅಲ್ಲ ಟೇಸ್ಟ್ ರೀ ಸೇಮ್ ಭಜನ ಅಂತ ಅಯ್ಯೋ ನನಗ ಪೋನ್ ಹಚ್ಚಕತ್ತಾರ ದಾದಿಮ ಮೀನಕ್ ಹೋಗಕ್ ಪಟ ಪಟ ಟೈಮ್ ಆಗೈತಿ ಅಲ್ಲೇ ಒಂದ್ ನಾಕ್ ತಗೊಂಡ ಕೆಲ್ಸ ಮೀರ ಅವ್ರಿಗೀಗ ನಮ್ದಂತ ಡ್ಯೂಟಿ ಮುಗೀತ್ರಿ ಈಗ ನಜ್ಮ ನಿನ್ ನೋಡಿ ಈಗ ಡ್ಯೂಟಿ ಹಾ ಓಕೆ ದಾದಿಮ ಪೋನ್ ಹಚ್ಚಿದ್ರ ಅಲ್ಲೇ ತಗೊಂಡಿ ನಾವು ಬಜ್ಜಿ ಅಲ್ಲೇ ತಿಂದ್ ಚಾ ಕುಡಿತೀವಿ ಅಮ್ಮ ಕೊಟ್ಟ ಅಮ್ಮ ನೀವ್ ಮಾಡ್ಕೊಡ್ ಮಾವ್ರಿ ಯಾರು ತಂದ್ರು ಅವ್ರಿಗೆ ಇನ್ನೊಂದಿಬ್ರಿಗೆ ನಸರಿನಿಲ್ಲ ಸರಾಪ ಇಲ್ಲ ಹಾ ಹಾಕೊಡೋರಿ ಹಾಕೊಡ್ತೀನಿ ನೀನು ಬರ್ಲಾರ ನಾನ ಬಾಯ್ ಎವ್ರಿ ಒನ್ ಹಾ ಎವ್ರಿ ಟೂ ಬಾಯ್ ಅಯ್ಯೋ ನೋಡ್ರಿಪ್ಪ ಮನೆ ಬಂದ್ರಿ ಮನೆ ಬಂದು ಇಲ್ಲೇ ಬಜ್ಜಿ ಚುಮ್ಮರಿ ತಿಂದ್ವಿ ನಮ್ಮ ಮನೆಯವ್ರು ತಿಂದು ಚಾಕತ್ರ ಅಮ್ಮಗೆ ಕೊಟ್ಟಿವಿ ತಿನ್ನಕತ್ತಾರ ಅಮ್ಮ ಅಲ್ಲೇ ಪಾರ್ಟಿ ಮಾಡಕ ಇದ್ದಮ್ಮ ಇವತ್ತು ಬಜ್ಜಿ ಚುಮ್ಮರಿದ ನೀವು ಫೋನ್ ಹಚ್ಚಿರ್ಲಿಲ್ಲ ಅಂತಂದ್ರೆ ನಿಮ್ಗೆ ಬರ್ತದಲ್ರಿ ಅವು ಇನ್ನೂ ಲೇಟ್ ಆಗಿ ಬರ್ತಿದ್ವಿ ನಾವು ನೀವು ಅಲ್ಲೇ ಅದರಂತ ಮಾಡಿದ್ರಿ ಬರಾಕ ಇದ್ರಿಪ್ಪ ನಾನು ವಾಪಸ್ ಮನೆಗೆ ಆಗಲಿ ಹೋಗಿ ಅಲ್ಲಿ ಕುತ್ಕೊಂಡು ಬರ ಮುಂದೆ ಅವ್ರು ಹೂಡಿದ್ರಿ ಅದನ್ನ ಹಂಗಾಗಿ ಹೋದಿ ಮತ್ತೆ ನಾವು ಹುಡುಗರು ಬಂದಿಲ್ರಿ ಕಾಮಿಡಿ ವಿಡಿಯೋ ಮಾಡಕ್ ಹೋದ್ರಿನ ಬರಲ್ ತೋರಿ ಬರಲ್ ರೀ ನಾ ಹೋಗೋಣಂತ್ರಿ ಅಂಗಡಿ ಇಲ್ಲಿ ನೋಡ್ರಿ ಇವಾಗ ಅಮ್ಮ ಹೊಂಟ್ರೆ ನಾನು ಅದು ಅಲ್ಲಿ ಕಸ್ಮರಿ ಅದೆಲ್ಲ ಕಟ್ಕೊಂಡಿನ ತೊಗೊಂಡು ಹೋಗಕ್ಕೆ ನೀರಿನ ಬಟ್ಲಿದು ನಮ್ಮ ನೀರು ಮೀನ ತೆಗೆದು ತೊಳೆಯಕತ್ತಿರಲ್ಲ ಬಂಗ್ಡದ ಮ್ಯಾಗ ನೀರು ಹಾಕ್ಬೇಕ್ರಿ ಹಾಂ ತೊಳೆದಿಡ್ರಿ ನಾ ಬರ್ತೀನಿ ನೀವು ಹೋಯ್ ಅಂತಂತ್ರಿ ಮತ್ತು ಹುಡುಗರಿಲ್ಲ ಏನಿಲ್ಲ ಏನ್ರಿ ಇಲ್ಲಿ ನೋಡ್ರಿ ಇವತ್ತು ಅಂಗಡಿಯಾಗ ಕುತ್ಕೊಂಡಿದ್ದೀರಿ ನಾನು ಇಷ್ಟೊತ್ತನ ಮೀನ ಸುಲಿದ್ದೀರಿ ಕುತ್ಕೊಂಡು ಹಾಂ ಕೋತಂಬರಿ ಐತಿ ಬಿಡಮ್ಮ ಅಯ್ಯೋ ಐತ್ರಿಪ್ಪ ಕೋತಂಬರಿ ನೋಡ ಅಂತಡ್ರಿ ಟಮಾಟ ಅದು ಇಲ್ಲ ರೀ ಟಮಾಟ ತೊಗೊಂಬರ್ತೀನಿ ಟಮಾಟ ಹೆಂಗದ ಒಂದು ತಡ್ರಿ ಮತ್ತು ತರಕಾರಿ ಏನರ ತೊಗೊಂಬರ್ತೀನಿ ಇವಾಗ ನೋಡ್ರಿಪ್ಪ ನಾನು ಮನೆಗೆ ಬಂದೆ ರೀ ಮನೆಗೆ ಬರ್ಮಿಟ್ಟಂದ್ರೆ ಇದ್ದದ್ದನ್ನ ಆರಿಪ ಎಲ್ಲ ಬಿಸಿ ಮಾಡಾಡ್ರಿ ಒಂದಿಷ್ಟು ಟಮಾಟ ಹಣ್ಣಿನ ಸಾರು ಮಾಡಿದ್ರೆ ಅತ್ತಡಿವ ಅಂತಂದಿರಿ ನಾನು ಇಟ್ಟಿಂಪಲ್ಲ ಐತೆ ಮಾದ್ದು ಇರ್ತಾಳೆ ಅಂತಂದು ಒಂದು ಎರಡು ಟಮಾಟಿನ ಹುರಿದು ಸಾರು ಮಾಡ್ತೀನಿ ರೀ ಆಮೇಲೆ ಕಡೆ ಪಲ್ಯ ನೋಡ್ತೀನಿ ರೀ ಬೀನ್ಸ್ ತೊಗೊಂಬಂದಿನಿ ರೀ ಆಮೇಲೆ ಕಡೆ ಕ್ಯಾಬೀಜ್ ತೊಗೊಂಬಂದಿನಿ ರೀ ಟಮಾಟ ಹಣ್ಣು ಕೊತ್ತಂಬರಿ ಎಲ್ಲ ತೊಗೊಂಬಂದಿನಿ ರೀ ನಾನೀಗ ಬೀನ್ಸ್ ನೋಡ್ರಿ ಎಷ್ಟು ತಾಜಾ ಅದಾವ ರೀ ನಾ ಟಮಾಟ ಹಣ್ಣಿನ ಸಾರು ಮಾಡ್ಬೇಕಂದ್ರಿ ಇದು ಮೀನು ಸಾರು ಆತ್ರಿ ಟಮಾಟ ಹಣ್ಣಿನ ಸಾರು ಹೋಗಿ ಅಮ್ಮ ಬಾಂಗ್ಲಾ ತಕ್ಕೋರಿವ ಅಂತ ಹೇಳಿದ್ರಿ ಅದನ್ನ ಸಾರು ಮಾಡಿ ಆಮೇಲೆ ಕಡೆ
ಮೀನದ ಫ್ರೈ ಮಾಡಕ್ಕೆ ಬಾಂಗ್ಡಕ್ಕೆಲ್ಲ ಮಸಾಲೆ ಹಚ್ಚಿ ಇಟ್ಟೀನಿ ರೀ. ಈಗ ಮೊದಲು ರೊಟ್ಟಿ ಮಾಡ್ಬಿಡ್ತೀನಿ ರೀ. ರೊಟ್ಟಿ ಮಾಡಿ ಆಮೇಲೆ ಕಡೆ ಅನ್ನ ಐತ್ರಿ. ರೊಟ್ಟಿ ಅನ್ನ ಏನು ಮಾಡಂಗಿಲ್ಲ, ರೊಟ್ಟಿ ಮಾಡಿ ಮೀನಾ ಕರಿತೀನಿ ರೀ. ನಂದು ರೊಟ್ಟಿ ಮಾಡ್ದಾತ್ರಿ. ಮೀನಾ ಕರಿತೀವ ನೀನು? ನಾ ಅಂಗಡಿ ಹೋಗ್ಲೇ, ಅಂಗಡಿ ಹೋಗ್ಬೇಕಂತ್ರಿ ನಾನು. ಆಯ್ಕೆ ಮೀನಾ ಕರಿತಾನ್ ರೀ. ಕರಿಯಂಗ ಅದ್ಮೇಲೆ ಮುಚ್ಚಬಿಡಂದ್ರೆ ಜಲ್ದಿ ಬೇಯ್ತಾವು. ಹಾಂ ರೀ, ಪಸಿಂಗ್ ತೊಳ್ಯಾಕತ್ತಾಳ್ರಿ. ಬಂಡೆ ತೊಳ್ಕೊಂಬಂದ್ರಿ ಹೋಗಿ. ಹ್ಞೂ, ಸಿಂಕೊಂತ ತೊಳೆದು ಒಂದು ಸ್ವಲ್ಪ ಕಸ ಹೊಡೆದು ಬಿಡವ ಇನ್ನ. ಹ್ಞೂ, ಹೋಗಿ ನಮ್ಮ ಮನೆಯವರು ನಾನು ಸಾಮಾನು ತಗೊಂಡಿವಿ ರೀ. ಆಯ್ಕೆ ಯಾರಿಪ್ಪ ವಿಡಿಯೋ ಎಡಿಟ್ ಮಾಡಾಕತ್ತದ್ ರೀ, ಮತ್ತು ನಾವು ಊರಾಗಿನ ವಿಡಿಯೋದ ಅಲ್ರಿ, ಮಾಡ್ಬಿಡಾಯ್ಕೆ ಅಂತ ತೊಳ್ಯಾಕತ್ತಾರೆ. ಹೇಳ್ರಿ, ಆಯ್ಕೆ ತಿಕ್ತಾ ಹೇಳ್ರಿ ಮೇಲೆ. ಎದ್ದೇಳ್ರಿ, ಎದ್ದೇಳ್ರಿ, ಆಕೆ ತಿಕ್ತಾಳ್ರಿ. ಹೇಳ್ರಿ, ನಮ್ಮ ಮನೆಯವ್ರು ಹಂಗಾರಿ ಒಟ್ಟು ಮಕ್ಳಿಗೆ ಏನು ಇದಾಗ್ಬಾರ್ದು, ನಮ್ಗೆ ಏನು ಇದಾಗ್ಬಾರ್ದು ಅಂತ ಇರೋದು. ಹೇಳ್ರಿ, ಆಯ್ತು ತೊಳಿತ ಹೇಳ್ರಿ. ಅವು ಹೋಗಂಗಿಲ್ಲ ಹೇಳ್ರಿ, ಸೊಳ ಮತ್ತೆ ಬೆಳಿಗ್ಗೆ ಯಾಕೆ ಬೇಯಿಸ್ಕೋಬೇಕು ರೀ? ಸ್ವಚ್ಛ ಇಲ್ಲಾಂದ್ರೆ ಅರ್ಶಿನ ಮೀನಾ ಕರೆಯೋ ಅದನ್ನಲ್ವ? ಹಾದ ಅರ್ಶಿ ಮೀನಾ ಕರೆಯೋ. ನಮ್ಮ ಅರ್ಶಿನ ಫ್ರೈ ಆದ ರೆಡಿ ಆದ್ರೆ ಮೀನದು. ಅದು ಎಣ್ಣೆ ಹಂಗೆ ಮುಚ್ಚಿಟ್ಬಿಡು, ಬೆಳಿಗ್ಗೆ ಉಳಿದು ಮತ್ತೆ ಫ್ರೈ ಮಾಡಕ್ಕೆ ಬರುತ್ತೆ ಅದ್ರಾಗ. ಹೌದಿಲ್ಲ ಹರಿಪ್ಪ, ಹೆಂಗೈತೆ ಮೀನು ಸಾರು ಫ್ರೈ? ಚಲೋ ಆಗೈತೆ. ಹ್ಞೂ, ಸೂಪರ್ ಆಗೈತೆ. ಹಬ್ಬಕ್ಕೆ ಹಾಕೊಟ್ಟೆ. ಹ್ಞೂ, ಊಟ ಮಾಡಕತ್ತಾರೆ. ನಂದು ತತ್ತಿ ಆಮ್ಲೆಟು, ಆಮೇಲೆ ಕಡೆ ಬ್ಯಾಳಿ ಸಾರು ರೀ, ಹುಂಚಿಕಾಯಿ ಹಿಂಡಿ. ಮತ್ತೆ ನೋಡ್ರಿಪ್ಪ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.